श्री गुरु बसवलिंगाय नमः। ओम नमः शिवाय। बसव टीविया वीक्षक बंधुगळिगे नन्न भक्तिपूर्वक नमस्कारगळु। शरणु शरणार्थी। शरण धर्मदल्लि अष्टावरणगळु पंचाचार शतस्थळगळु अन्नुवंतह ಈ ಮೂರು ವಿಭಾಗಗಳು ಈ ಮೂರು ಅನುಷ್ಠಾನಗಳು ಧರ್ಮವನ್ನು ನಮಗೆ ಅರ್ಥ ಮಾಡಿಸುವಲ್ಲಿ ಸಹಾಯ ಮಾಡುತ್ತವೆ। ಈ ಮೂರು ಹಂತಗಳನ್ನು ನಾವು ಅಂತಂತವಾಗಿ ಅಭ್ಯಾಸ ಮಾಡ್ತಾ ಮಾಡ್ತಾ ನಾವು ಬಸವ ಧರ್ಮವನ್ನು ಅರ್ಥ ಮಾಡಿಕೊಳ್ಳಲು ನಮಗೆ ಬಹಳ ಸುಲಭ ಆಗುತ್ತೆ। ಇದರಲ್ಲಿ ಮುಖ್ಯವಾದದ್ದು ಮೊದಲನೇ ಹಂತ ಅಷ್ಟಾವರಣಗಳು। ಅಷ್ಟಾವರಣಗಳಂದರೆ ಏನು? ಅಷ್ಟಾವರಣಗಳನ್ನು ಯಾವ ರೀತಿ ನಾವು ಧಾರಣೆ ಮಾಡಿಕೊಳ್ಳಬೇಕು, ಯಾವ ರೀತಿ ಅವರ ಆ ಅಷ್ಟಾವರಣಗಳ ಮಹಿಮೆಯನ್ನು ನಾವು ತಿಳಿದುಕೊಳ್ಳಬೇಕು, ಅದರಲ್ಲಿ ವಿಶೇಷತೆ ಏನಿದೆ, ವಿಶಿಷ್ಟತೆ ಏನಿದೆ, ಅವು ಯಾವ ರೀತಿ ನಮ್ಮ ಆಧ್ಯಾತ್ಮಿಕ ಜೀವನಕ್ಕೆ ಸಹಾಯ ಮಾಡ್ತವೆ ಎಂಬುದನ್ನು ನಾವು ತಿಳಿದುಕೊಳ್ಳಬೇಕಾಗಿದೆ। ಇಲ್ಲಿ ನಾವು ಅಷ್ಟಾವರಣಗಳು ಅಂದ ತಕ್ಷಣ ನಮ್ಮ ಜ್ಞಾಪಕಕ್ಕೆ ಬರುವಂಥದ್ದು ಗುರು, ಲಿಂಗ, ಜಂಗಮ, ಪಾದೋದಕ, ಪ್ರಸಾದ, ವಿಭೂತಿ, ರುದ್ರಾಕ್ಷಿ ಮತ್ತು ಮಂತ್ರ। ಈ ಎಂಟು ಇವು ನಮಗೆ ಆಭರಣಗಳಿದ್ದ ಹಾಗೆ, ಇವು ನಮ್ಮ ಅಂತರಂಗದ ಪ್ರಜ್ಞೆಯನ್ನು ಜಾಗೃತ ಮಾಡುವಂತಹ, ನಮ್ಮ ಮನಸ್ಸಿನ ಮೇಲೆ, ನಮ್ಮ ಬುದ್ಧಿಯ ಮೇಲೆ, ನಮ್ಮ ಎಲ್ಲ ನಡವಳಿಕೆಯ ಮೇಲೆ ಪ್ರಭಾವವನ್ನುಂಟು ಮಾಡುವಂತಹ ಶಕ್ತಿ ಈ ಅಷ್ಟಾವರಣಗಳಿಗಿದ್ದಾವೆ। ಈ ಅಷ್ಟಾವರಣಗಳಲ್ಲಿ ಗುರುವನ್ನು ಪ್ರಾರಂಭಿಸಿ ನಾವು ಹಂತ ಹಂತವಾಗಿ ಅಭ್ಯಾಸ ಮಾಡ್ತಾ ಹೋಗ್ತೇವೆ। ಗುರು ಸ್ಥಾನವನ್ನು ನಮ್ಮ ಶರಣರು ಅಷ್ಟಾವರಣದಲ್ಲಿ ಮೊದಲನೇ ಸ್ಥಾನವಾಗಿ ಇಟ್ಟಿದ್ದಾರೆ। ಶಿವಪಥ ಹರಿಯಲು ಅಂದರೆ ಶಿವನನ್ನು ಹರಿಯಲು, ಆ ಶಿವನ ದಾರಿಯನ್ನು ತಿಳಿದುಕೊಳ್ಳಲು, ಶಿವನ ಬಗ್ಗೆ ಹೆಚ್ಚು ನಮಗೆ ಅಭ್ಯಾಸ ಮಾಡಲು ನಮಗೆ ಸಹಾಯ ಮಾಡೋದು ಗುರುಪಥ ಅಂತ ಹೇಳ್ತಾರೆ। ಅಂದರೆ ಗುರುವಿನ ಹೊಲುಮೆ, ಗುರು ಹೇಳಿಕೊಟ್ಟಂಥ ರೀತಿಯಲ್ಲಿ ನಾವು ಹೋದರೆ ಶಿವನು ನಮಗೆ ಬೇಗ ಅರ್ಥ ಆಗ್ತಾನೆ। ಆದ್ದರಿಂದ ಶಿವಪಥ ಹರಿಯಲು ಗುರುಪಥ ಮೊದಲು ಎಂಬುದಾಗಿ ಶರಣರು ಹೇಳ್ತಾರೆ। ಆದರೆ ಇಲ್ಲಿ ಶಿವಪಥ ಹರಿಯಲು ಗುರುಪಥ ಮೊದಲು, ಗುರುಸ್ಥಾನದಲ್ಲಿ ನಿಲ್ಲುವಂಥವರು ಶಿವನ ಬಗ್ಗೆ ವಿಶೇಷವಾಗಿ ತಿಳ್ಕೊಂಡಿರಬೇಕು, ಶಿವನನ್ನೇ ಆರಾಧ್ಯ ದೈವನಾಗಿ, ಸರ್ವಸ್ವವೂ ಶಿವನೇ, ಶಿವನಿಲ್ಲದ್ದೇ ಏನೂ ಇಲ್ಲ, ಅವನಿಂದಲೇ ಎಲ್ಲವೂ ಕೂಡ, ಅವನ ಮಹಿಮೆಯಿಂದಲೇ ಎಲ್ಲವೂ ಕೂಡ ಎಂಬುದಾಗಿ ಆ ಶಿವನನ್ನೇ ತಿಳಿದುಕೊಂಡು ಅವನೇ ಏಕೈಕ ಪರಮಾತ್ಮ, ಅವನೇ ಏಕೈಕ ಸರ್ವಶಕ್ತ, ಅವನೇ ಸೃಷ್ಟಿಕರ್ತ ಎಂಬುದಾಗಿ ಯಾರು ತಿಳಿದುಕೊಂಡಿರ್ತಾರೋ ಅವರನ್ನು ನಾವು ಗುರುಗಳು ಅಂತ ಹೇಳಬೇಕು। ನೂರೆಂಟು ದೇವರುಗಳನ್ನು ಅವರೇ ಪೂಜೆ ಮಾಡಿಕೊಂಡು, ನೂರೆಂಟು ನಡೆಗಳು, ನೂರೆಂಟು ಆಚಾರ ವಿಚಾರಗಳು, ವಿಭಿನ್ನತೆಯನ್ನು ಇಟ್ಕೊಂಡಿರ್ತಕ್ಕಂಥವರನ್ನು ನಾವು ಗುರು ಅಂತ ಹೇಳಿಬಿಟ್ಟು ನಾವು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ। ಇಲ್ಲಿ ನಾವು ಎರಡು ಥರ ಗುರುಗಳನ್ನು ನಾವು ನೋಡ್ತಾ ಇದ್ದೀವಿ। ಒಂದು, ಗುರುಸ್ಥಾನವೂ ನನಗೆ ಬೇಡ ಅನ್ನುವಂತಹ ವಿರಕ್ತ ಗುಣವನ್ನು ಹೊಂದಿರತಕ್ಕಂಥ, ಏನೂ ಬೇಡ ನಮಗೆ ಆ ಪರಮಾತ್ಮನನ್ನು ಬಿಟ್ಟು ಏನೂ ಬೇಡ ಅಂತ ಹೇಳ್ತಕ್ಕಂಥ ಗುರುಗಳಿದ್ದಾರೆ ಒಂದು ಕಡೆ, ಇನ್ನೊಂದು ಕಡೆ ಏನೂ ತಿಳುವಳಿಕೆ ಇಲ್ಲದೆ ಇರತಕ್ಕಂಥವ್ರು, ನಾನು ಗುರು, ನಾನು ಗುರು, ನಾನು ಗುರು, ನನ್ನನ್ನು ನೀವು ಸೇವೆ ಮಾಡಿ, ನನಗೆ ಪೂಜೆನೂ ಮಾಡಿರಿ, ನನಗೆ ಕಿರೀಟ ಇಕ್ಕಿರಿ, ನನಗೆ ಉಂಗುರಗಳಿಕ್ಕಿರಿ, ನನಗೆ ಬೆಳ್ಳಿ ಕೊಡ್ರಿ, ನನಗೆ ಬಂಗಾರ ಕೊಡ್ರಿ, ನನಗೆ ಕೇಳಿದ್ದೆಲ್ಲ ಕೊಟ್ಟರೆ ನಿಮ್ಗೆ ಒಳ್ಳೆಯದಾಗುತ್ತೆ ಅಂತ ಹೇಳುವಂಥ ಗುರುಗಳು ಇದ್ದಾರೆ। ಗುರುಸ್ಥಾನಕ್ಕೆ ಆತುರ ಪಡುವಂತಹ ಗುರುಗಳು ಇದ್ದಾರೆ, ನಮಗೇನೂ ಗುರುಸ್ಥಾನ ಬೇಡ, ನಾವು ಯಾರು ಗುರುಗಳಾಗಲಿಕ್ಕೆ ಸಾಧ್ಯ ಇಲ್ಲ ಭೂಮಿಯ ಮೇಲೆ, ಗುರು ದೈವ
ತಂದೆ ತಾಯಿ ಎಲ್ಲವೂ ಕೂಡ ಆ ಶಿವ. ಅದರಿಂದ ಆ ಶಿವನಿಗೆ ಗುರುಸ್ಥಾನವನ್ನು ಕೊಡಿ ಅಂತ ಹೇಳುವಂಥದ್ದು ಇನ್ನೊಂದು ಕಡೆ ಇರತಕ್ಕಂಥ ಗುರುಗಳ ಪಡೆ. ಈಗ ಅಕ್ಕ ಮಹಾದೇವಿಯವರು ಗುರುವಾಗಿ ಗಂಡನಾಗಿ ಆ ಶರೀರದ ಆ ಶರೀರವನ್ನು ಪಾಲನೆ ಮಾಡುವಂತಹ ಎಲ್ಲ ಜವಾಬ್ದಾರಿಗಳನ್ನು ಅವರ ಆತ್ಮ ಮತ್ತು ಶರೀರ ಎಲ್ಲವನ್ನು ಕೂಡ ಆಳುವಂತವನು ಆ ಪರಮಾತ್ಮನೇ ಎಂಬುದಾಗಿ ಆ ಪರಮಾತ್ಮನಿಗೆ ಎಲ್ಲವನ್ನು ಬಿಟ್ಟುಕೊಟ್ಟಿದ್ರು. ನನ್ನನ್ನು ಆಳುವವನು ಯಾರು? ಆಮೇಲೆ ಚನ್ನಮಲ್ಲಿಕಾರ್ಜುನ. ನನಗೆ ಗಂಡ ಯಾರು? ಚನ್ನಮಲ್ಲಿಕಾರ್ಜುನ. ನನಗೆ ಗುರು ಯಾರು? ಚನ್ನಮಲ್ಲಿಕಾರ್ಜುನ. ನನಗೆ ದೈವವ ಯಾರು? ಚನ್ನಮಲ್ಲಿಕಾರ್ಜುನ. ಎಲ್ಲ ಪರಮಾತ್ಮ 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 ಅನ್ನುವಂಥದ್ದು ಸರೆಂಡರ್ ಆಗಿ ಆ ಪರಮಾತ್ಮನಿಗೆ ಸರೆಂಡರ್ ಆಗಿ ನಡ್ಕೊಳ್ಳುವಂಥದ್ದನ್ನು ನಾವು ನೋಡ್ತೀವಿ. ಇಲ್ಲಿ ಪ್ರತಿಯೊಬ್ಬರ ಅಂತರಂಗದಲ್ಲಿಯೂ ಅರಿವು ಇದೆ. ಆ ತನ್ನ ಅರಿವು ತನಗೆ ಗುರುವಾಗಬೇಕು. ಇದನ್ನೇ ಶರಣರು ಹೇಳೋದು. ಪ್ರತಿಯೊಬ್ಬರ ಅಂತರಂಗದಲ್ಲಿಯೂ ಅರಿವು ಇದೆ, ಆ ಅರಿವೇ ತನಗೆ ಗುರುವಾಗಬೇಕು. ಅದನ್ನು ನೀವು ಆಕ್ಟಿವೇಷನ್ ಮಾಡ್ಕೊಳ್ಳಿ. ಆದರೆ ಎಲ್ಲರಿಗೂ ಅರಿತುಕೊಳ್ಳಲು ಸಾಧ್ಯ ಆಗುವುದಿಲ್ಲ. ಕೆಲವರಿಗೆ ಬುದ್ಧಿಮಟ್ಟ ಅಷ್ಟೇ ಇರ್ತದೆ, ಪರಿಸರ ಅವರಿಗೆ ಸಪೋರ್ಟ್ ಮಾಡೋದಿಲ್ಲ, ಪರಿಸರದಲ್ಲಿ ಅಂಥ ಒಂದು ಪರಿಸರ ಅವರಿಗೆ ಸಿಕ್ಕೋದಿಲ್ಲ. ಹೀಗಾಗಿ ಎಲ್ಲರಿಗೂ ಆ ಒಂದು ಅರಿತುಕೊಳ್ಳುವಂತಹ ಒಂದು ವ್ಯವಸ್ಥೆ ಬರುವುದಿಲ್ಲ. ಆದ್ದರಿಂದ ಅಂತಹ ಅರಿವನ್ನು ಜಾಗೃತ ಮಾಡಲು ಗುರುವಿನ ನಮಗೆ ಸಹಾಯ ಬೇಕಾಗುತ್ತೆ. ಆ ಗುರುವಿನ ಅವಕಾಶ ಹೇಗಪ್ಪ ಅಂದರೆ ಲಭ್ಯಾನುಸಾರ ಅಂತ ನಾವು ಹೇಳ್ತೀವಿ. ಸಿಕ್ಕಿದ್ರೂ ಸಿಕ್ಬೋದು, ಸಿಗದೇ ಇದ್ದರೂ ಇರಬಹುದು. ಆದರೆ ಸಿಕ್ಕಿದ್ರೆ ಅವರ ಪುಣ್ಯ. ಆದರೆ ಗುರು ಅಂತಕ್ಕಂಥವರು ನಮ್ಮಲ್ಲಿ ಸುಪ್ತವಾಗಿರ್ತಕ್ಕಂಥ ಆ ಪ್ರಜ್ಞೆಯನ್ನು ಅರಿವು ಅಂತಕ್ಕಂಥ ಆ ಪ್ರಜ್ಞೆಯನ್ನು ಗುರು ಸ್ವರೂಪವಾಗಿ ಬಂದು ತಾನು ಕಂಡುಕೊಂಡಂತಹ ಸತ್ಯವನ್ನು ಅರಿವನ್ನು ಜನರಿಗೆ ಹೇಳಿಕೊಡ್ತಾರಲ್ಲ, ಅಥವಾ ಶಿಷ್ಯ ಅಂತ ಮಾಡ್ಕೊಂಡಿರ್ತಾರೆ. ಬಟ್ ಶಿಷ್ಯ ಪರಂಪರೆಯನ್ನು ನಮ್ಮ ಶರಣರು ಒಪ್ಪುವುದಿಲ್ಲ. ಹೇಳಿಕೊಡ್ತಾರಲ್ಲ, ಅದು ಅಂಥವ್ರಿಗೆ ಗುರು ಅಂತ ನಾವು ಕರಿತೀವಿ. ಮತ್ತು ಅವರನ್ನು ನಾವು ಗುರುವಿನ ಸ್ಥಾನದಲ್ಲಿ ಇಡುವಂತಹ ಒಂದು ಮನಸ್ಥಿತಿಯನ್ನು ನಾವು ಇಟ್ಕೊಂಡಿದ್ದೀವಿ. ಇಲ್ಲಿ ಪರಶಿವನ ಸ್ವರೂಪವಾದ ಇಷ್ಟಲಿಂಗವನ್ನು ಕಂಡುಹಿಡಿದು ಅರಿವು ಆಚಾರ ಪ್ರಧಾನವಾದಂತಹ ಈ ಲಿಂಗವಂತ ಧರ್ಮವನ್ನು ಕೊಟ್ಟಂತಹ ಗುರು ಬಸವಣ್ಣನವರು ನಮಗೆ ಧರ್ಮಗುರು ಆಗ್ತಾರೆ. ನಮ್ಮೊಳಗೆ ಅಂತರಂಗದ ಅರಿವನ್ನು ಜಾಗೃತ ಮಾಡಿ ಇಷ್ಟಲಿಂಗವನ್ನು ಕರುಣಿಸಿ ದೀಕ್ಷಾ ಸಂಸ್ಕಾರವನ್ನು ಮಾಡಿದಂತಹ ದೀಕ್ಷಾ ಗುರುಗಳು ನಮ್ಮಲ್ಲಿ ಇದ್ದಾರೆ. ಈಗ ಪ್ರತಿಯೊಬ್ಬರಿಗೂ ಸಹ ಒಂದು ದೀಕ್ಷೆ ಮಾಡಿಸ್ಕೊಳ್ಳುವಂತಹ ಸಂದರ್ಭದಲ್ಲಿ ಒಬ್ಬ ದೀಕ್ಷಾ ಗುರು ನಮಗೆ ಬೇಕಾಗಿ ಹಾಕ್ತಾರೆ. ಆ ದೀಕ್ಷಾ ಗುರುಗಳು ನಮ್ಮ ಪಾಲಿಗೆ ದೀಕ್ಷಾ ಗುರುಗಳೇ. ಯಾರೊಬ್ಬರಿಗೂ ಕೂಡ ಒಬ್ಬ ದೀಕ್ಷಾ ಗುರು ಇರಲೇಬೇಕು. ಇನ್ನು ಮೋಕ್ಷಾಗುರು, ಶಿಕ್ಷಾಗುರು ನಮ್ಮ ಜೀವನದ ಕಾಲಘಟ್ಟದಲ್ಲಿ ಅವರೆಲ್ಲರೂ ಕೂಡ ನಮಗೆ ಬೈದು ಬುದ್ಧಿ ಹೇಳುವಂಥವ್ರು, ನಾವು ತಪ್ಪು ಮಾಡಿದಾಗ ಅದನ್ನು ತಿದ್ದುವಂಥವ್ರು, ಇವರೆಲ್ಲರನ್ನು ಸಹ ಬರ್ತಾರೆ. ಹೀಗೆ ದೀಕ್ಷಾಗುರು ನಮಗೆ ರಕ್ಷಾಗುರು, ಶಿಕ್ಷಾಗುರು, ಹೀಗೆ ಎಲ್ಲ ಗುರುಗಳನ್ನು ಕೂಡ ನಾವು ನಮ್ಮ ಜೀವನದಲ್ಲಿ ನೋಡಬೇಕಾಗುತ್ತೆ. ಆಧ್ಯಾತ್ಮಿಕ ಜೀವನದಲ್ಲಿ ನಾವು ಘನ ವ್ಯಕ್ತಿತ್ವವುಳ್ಳ ಗುರು ಬೇಕೇ ಬೇಕು. ಇಂತಹ ಗುರುವನ್ನು ಸದ್ಗುರುವೆಂದು ತಿಳಿದು ಅಂಥವರ ಮಾರ್ಗದರ್ಶನದಲ್ಲಿ ನಾವು ನಡೆದರೆ ಅದು ನಮ್ಮ ಪಾವನ ಅಥವಾ ನಾವು ಪುಣ್ಯ ಮಾಡಿದವರು ಅಂತ ನಾವು ಅಂದ್ಕೋಬೇಕು. ಇಂಥ ಗುರುವನ್ನು ಪಡೆಯಲು ನಾವು ಅಸಮರ್ಥರಾದರೆ ನಾವು ಅನೇಕ ಕಷ್ಟಗಳನ್ನು ಅಥವಾ ಹತಾಚುರ್ಯಗಳನ್ನು ಅನುಭವಿಸ್ಬೇಕಾಗುತ್ತೆ. ಏಕೆಂದರೆ ಅಂಥ ಗುರುಗಳು ನಮಗೆ ಸಿಕ್ಕುವುದಿಲ್ಲ. ಎಲ್ಲೋ ನೂರಕ್ಕೆ ಒಬ್ಬರು ನಮಗೆ ಸಿಗ್ತಾರೆ. ಈ ಗುರುಪದದ ಅರ್ಥವನ್ನು ತಿಳಿದುಕೊಳ್ಳುವುದು ಇವತ್ತಿನ ದಿನದಲ್ಲಿ ತುಂಬ ಅವಶ್ಯಕತೆ ಇದೆ. ಕಾರಣ ಧರ್ಮದ ಹೆಸರಿನಲ್ಲಿ ಈ ಮುಗ್ಧ ಈ ದುರ್ಬಲ ಜನರನ್ನು ಸುಲಿಗೆ ಮಾಡೋದನ್ನೇ ಜಾಸ್ತಿಯಾಗಿದೆ. ಇಂಥ ಪ್ರಸಂಗಗಳೇ ನಾವು ಹೆಚ್ಚಾಗಿದೆ. ಬಸವ ಧರ್ಮದಲ್ಲಿ ನಾವು ಈ ಮೂರು ವಿಧವಾದಂತಹ
ಗುರುಗಳನ್ನು ನೋಡಬಹುದು ಅಂತ ನಾವು ಹೇಳಿದ್ವಲ್ಲ, ಇದು ದೀಕ್ಷಾಗುರು, ಶಿಕ್ಷಾಗುರು, ಮೋಕ್ಷಾಗುರು. ಇಷ್ಟಲಿಂಗಕ್ಕೆ ಚಿತ್ಕಳೆಯನ್ನು ತುಂಬಿ ಸಾಧಕ ಶಿಕ್ಷಣ ಆ ಶಿಷ್ಯನ ಕರಸ್ಥಳಕ್ಕೆ ಕೊಟ್ಟು ಮಂತ್ರೋಪದೇಶ ಮಾಡುವ ಆತನೇ ದೀಕ್ಷಾಗುರು ಆಗ್ತಾರೆ. ಇನ್ನು ಪರಶಿವನ ಆ ಮರ್ಮವನ್ನು ತಿಳಿಸಿ, ಅಂದರೆ ಪರಮಾತ್ಮ ಯಾರು, ಶಿವ ಎಂದರೆ ಯಾರು, ಅವನನ್ನು ಯಾವ ರೀತಿ ನಾವು ಲಿಂಗದಲ್ಲಿ ನಾವು ನೋಡಬೇಕು ಎಂಬುದಾಗಿ ಆ ಪರಶಿವನ ಪರಿಚಯವನ್ನು ಮಾಡಿಸಿ ನಮಗೆ ಆ ಶಿವನ ಮರ್ಮವನ್ನು ತಿಳಿಸ್ತಾರಲ್ಲ, ಆ ನೀನೇ ಪರವಸ್ತು, ನೀನೇ ಆ ಪರಮಾತ್ಮನಾಗಿದ್ದೀಯ, ನಿನ್ನ ಆ ಪರಮಾತ್ಮನ ಸಂಬಂಧ ಈ ಥರ ಇದೆ ಎಂಬುದಾಗಿ ಹೇಳ್ಕೊಡ್ತಾರಲ್ಲ ಅವರು, ನಮಗೆ ಅಂಥ ಶಿಕ್ಷಣ ಕೊಡುವಂಥವರೇ ನಮಗೆ ಶಿಕ್ಷಾಗುರು ಅಥವಾ ನಿಜವಾದಂಥ ಗುರು. ಕೊನೆಯದಾಗಿ ಜೀವನದ ಕೊನೆಯ ಅವಸಾನವನ್ನು ಹೇಳಿ ಮುಕ್ತಿ ದಯಪಾಲಿಸ್ತಾರಲ್ಲ, ಜೀವನದ ಕೊನೆಯ ಅವಸಾನ ನಮಗೆ ಗೊತ್ತಿರುವುದಿಲ್ಲ. ನಾವು ಯಾವುದೋ ಒಂದು ಹುಚ್ಚೆದ್ದು ಕುದುರೆ ರೀತಿಯಲ್ಲಿ ನಮ್ಮ ಜೀವನವನ್ನೆಲ್ಲ ಯಾವುದೋ ಒಂದಕ್ಕೆ ಸಮರ್ಪಣೆ ಮಾಡಿಬಿಟ್ಟಿರ್ತೀವಿ, ಹಣ ಸಂಪಾದನೆ ಮಾಡಲಿಕ್ಕೋ, ಆಸ್ತಿ ಸಂಪಾದನೆ ಮಾಡಲಿಕ್ಕೋ, ಅಥವಾ ಇದೇ ಜೀವನ ನಮಗೆ ಸುಖ ತಂದುಕೊಡುತ್ತೆ ಎನ್ನುವಂತಹ ಭ್ರಾಂತಿ, ಆ ಭ್ರಾಂತಿಯಲ್ಲಿ ನಾವು ಇರ್ತೀವಲ್ಲ ಅಂಥವ್ರಿಗೆ ನಿಜವಾದಂಥ ಗುರು ಬಂದು ಹೇಳ್ತಾರೆ, ನೋಡಪ್ಪ ಇದು ಯಾವುದು ಶಾಶ್ವತ ಅಲ್ಲ, ನಿನಗೆ ಶಾಶ್ವತವಾದದ್ದು ಯಾವುದಪ್ಪ ಅಂತಂದರೆ ಆ ಪರಮಾತ್ಮ. ನಿನ್ನ ಶರೀರವನ್ನು ಬಿಟ್ಟಾಗ ನೀನು ಕೊನೆಯದಾಗಿ ನೀನು ಯಾರ ಹತ್ರ ಹೋಗ್ತೀಯ ನೋಡು, ಅವರನ್ನು ನೀನು ಈಗಲೇ ಕಂಡುಕೋ. ಈ ಶರೀರವನ್ನು ಒಂದಿನ ಬಿಡಲೇಬೇಕಾಗುತ್ತೆ, ಶರೀರವನ್ನು ಬಿಟ್ಟಾಗ ನಾವೊಂದು ಒಬ್ಬರ ಹತ್ರ ನಾವು ಹೋಗಲೇಬೇಕಾಗುತ್ತಲ್ಲ, ಆ ಪರಮಾತ್ಮ ಯಾರು ಅವನನ್ನು ನೀನು ಅರಿತುಕೋ, ಇವಾಗಿಂದಲೇ ನೀನು ಅವನ ಗುರುತನ್ನು ಹಿಡಿದುಕೋ, ಅವನ ಹತ್ರ ಹೋಗುವಂತಹ ಹೋಗಿ ಬರುವಂತಹ ಪ್ರ್ಯಾಕ್ಟೀಸನ್ನು ಮಾಡಿಕೋ ಅಂತ ಹೇಳಿ ಹೇಳ್ಕೊಡ್ತಾರಲ್ಲ ಅವರು ನಮಗೆ ಮೋಕ್ಷ ಗುರು ಆಗ್ತಾರೆ. ನಾವು ಗುರುವಿನಲ್ಲಿ ಯಾವುದೇ ಜಾತಿ ಕುಲವನ್ನು ನಾವು ಹರಸಬಾರದು. ತನಗೆ ಲಿಂಗಜ್ಞಾನವನ್ನು ಕೊಟ್ಟಂತಹ ಗುರುವಿನಲ್ಲಿ ನಾವು ಯಾವತ್ತೂ ಕೂಡ ಅವರು ಯಾವ ಜಾತಿ, ಅವರು ಯಾವ ಪಂಗಡಕ್ಕೆ ಸೇರಿದವರು ಎಂಬುದನ್ನು ನಾವು ಯಾವತ್ತೂ ಸಹ ನಾವು ಪರಿಗಣಿಸಬಾರ್ದು, ಅದನ್ನು ಮನಸ್ಸಿನಲ್ಲೂ ಸಹ ನಾವು ಇಟ್ಕೊಳ್ಬಾರ್ದು. ಅವರು ಯಾರೇ ಇರ್ಬೋದು, ಹೆಣ್ಣು ಗಂಡು ಜಾತಿ ಭೇದವಿಲ್ಲದೆ ನಾವು ಅಂಥ ದೀಕ್ಷಾ ಗುರುಗಳ ಹತ್ರ ನಾವು ದೀಕ್ಷೆ ತಗೋಬೇಕಾಗುತ್ತೆ. ಇಷ್ಟಲಿಂಗ ದೀಕ್ಷಾ ಸಂಸ್ಕಾರ ಪಡೆದುಕೊಂಡು ಅರಿವು ಆಚಾರ ಅನುಭವವನ್ನು ಹೊಂದಿ ಸರಿಯಾದ ವ್ಯಕ್ತಿಯಿಂದ ನಾವು ಪಡ್ಕೊಳ್ಳೋದೇ ಈ ಒಂದು ಬಸವ ಧರ್ಮದ ಶ್ರೇಷ್ಠತೆ ಆಗಿದೆ. ಅಂಥ ಗುರುಗಳು ನಮಗೂ ನಿಮಗೆಲ್ಲರಿಗೂ ಸಿಕ್ಕಬೇಕು. ಈ ಅಷ್ಟಾವರಣದಲ್ಲಿ ಗುರುವಿನ ಸ್ಥಾನವನ್ನು ಮೊದಲನೆಯದಾಗಿ ಇಟ್ಟಿದ್ದಾರೆ. ಇಟ್ಟಿರ್ತಕ್ಕಂಥದ್ದು ಏನಕ್ಕಪ್ಪ ಅಂತಂದರೆ, ಮೊದಲು ನಮ್ಮ ಲಿಂಗದೀಕ್ಷೆಯ ಒಂದು ಮಹೋತ್ಸವ ಅಥವಾ ನಮಗೆ ಧರ್ಮ ಸಂಸ್ಕಾರಗಳ ಅರಿವು ಅಲ್ಲಿಂದಲೇ ನಮಗೆ ಸ್ಟಾರ್ಟ್ ಆಗುತ್ತೆ. ಇಂಥ ಒಂದು ಒಳ್ಳೆಯ ಗುರು ಸಿಕ್ಕಿದ್ರೆ ನಮ್ಮೆಲ್ಲರ ಪುಣ್ಯ. ಅದನ್ನು ಬಿಟ್ಟು ಇನ್ನೆಂಥದ್ದು ಗುರು ಸಿಕ್ಬಿಟ್ಟು ಅವರಿಗೆ ಪರಮಾತ್ಮನ ಶಿವನ ಜ್ಞಾನವೇ ಗೊತ್ತಿಲ್ಲ, ಆ ಒಬ್ಬನೇ ನಿರಾಕಾರ ಪರಮಾತ್ಮ ಶಿವ ಇದ್ದಾನೆ ಅನ್ನತಕ್ಕಂಥ ಅರಿವೇ ಇಲ್ಲ, ಅಂಥ ಲಿಂಗಜ್ಞಾನವಿಲ್ಲದ ಗುರು ದೀಕ್ಷೆ ಕೊಡಲು ಯೋಗ್ಯನಲ್ಲ. ಈ ಧರ್ಮಗುರು ಬಸವಣ್ಣನವರು ನಡೆದು ತೋರಿದಂತಹ ಈ ಮಾರ್ಗವನ್ನು ಅನುಸರಿಸದೆ, ಈ ಶರಣರ ಮಾರ್ಗಗಳನ್ನು ಅನುಸರಿಸದೆ ಸ್ಥಾವರಲಿಂಗ ಪೂಜೆ ಮಾಡುವಂಥವರು, ಹೋಮ ಮಾಡುವಂಥವರು, ಹವನ ಮಾಡುವಂಥವರು, ತಾಯ್ತ ಕಟ್ಟುವಂಥವರು, ಚೀಟಿ ಕಟ್ಟುವಂಥವರು, ಈ ವ್ರತ ನಿಯಮಗಳನ್ನು ಹೇಳ್ಕೊಡುವಂಥವರು, ನವಗ್ರಹ ಪೂಜೆ ಹೇಳ್ಕೊಡುವಂಥವರು, ಈ ಪಂಚಾಂಗ ಹೇಳುವಂಥವರು, ಈ ಭಕ್ತರಲ್ಲಿ ಮೂಢನಂಬಿಕೆಗಳನ್ನು ಬಿತ್ತುವಂಥವರು ಅವರೇ ಜಾಸ್ತಿಯಾಗಿದ್ದಾರೆ. ಇಂತಹ ಮೂಢನಂಬಿಕೆ ಕಂದಾಚಾರಗಳನ್ನು ಹುಟ್ಟು ಹಾಕುವಂತಹ ಗುರುಗಳು ಸಿಕ್ಬಿಟ್ರೆ ಏನು ಗತಿ? ಇದು ಕರಿದಾರ ಕಟ್ಟೋರು, ಬಳೆ ಹಾಕುವಂಥವರು, ಇಲ್ಲಿ ಕೈಗೆ ಬಳೆ ಹಾಕ್ತಾರೆ, ಕತ್ತಿಗೆ ಏನೇನೋ ಚೀಟಿಗಳು ಕಟ್ತಾರೆ, ಯಂತ್ರಗಳು ಕಟ್ತಾರೆ, ನಿಂಬೆಹಣ್ಣು ಕೊಡ್ತಾರೆ, ಹೋಗಿ ನೀವು ಮರ ಸುತ್ತರಿ ಅಂತ ಹೇಳ್ತಾರೆ, ಅರಳಿ ಮರ ಮತ್ತು ಬೇವಿನ ಮರ ಅಶ್ವತ್ಥ ಕಟ್ಟೆ ಸುತ್ತರಿ ಅಂತ ಹೇಳ್ತಾರೆ, ಹೋಗಿ ಮರಕ್ಕೆ ಸೀರೆ ಉಡಿಸ್ರಿ ಅಂತ ಹೇಳ್ತಾರೆ, ಬನ್ನಿ ಮರಕ್ಕೆ ಹೋಗಿ ಸೀರೆ ಉಡಿಸ್ರಿ ಅಂತಾರೆ, ಬೇವಿನ ಮರಕ್ಕೆ ಸೀರೆ ಉಡಿಸ್ರಿ ಅಂತ ಹೇಳ್ತಾರೆ, ನವಗ್ರಹಗಳಿಗಿಂತಿಂಥ
ದವಸ ಧಾನ್ಯಗಳನ್ನು ತೆಗೆದುಕೊಂಡು ಹೋಗಿ ಆ ನವಗ್ರಹಗಳ ಹತ್ರ ಇಟ್ಬಿಟ್ಟು ಬನ್ನಿ ಅಂತ ಹೇಳ್ತಾರೆ. ಎಳ್ಳನ್ನು ತಗೊಂಡೋಗಿ ಸುಡ್ರಿ, ಕೆಂಡದಲ್ಲಿ ಹಾಕಿ ಸುಡ್ರಿ, ಅದರಿಂದ ಉರಿ ಬರ್ತದೆ, ಹೀಗೆಲ್ಲ ಹೇಳ್ತಾರೆ. ಇಂಥದ್ದನ್ನು ಹೇಳುವಂಥ ಗುರುಗಳ ಹತ್ರ ನಾವು ಹೋಗಬಾರ್ದು. ಇಂತಹ ಆಚರಣೆಗಳೆಲ್ಲ ಸುಳ್ಳು. ಯಾರು ಆ ಪರಮಾತ್ಮ ಸರ್ವಶಕ್ತ ಆ ಶಿವ ಇದ್ದಾನೆ ಅವನ ಮಾತ್ರ ನಂಬ್ರಪ್ಪ, ಇನ್ನು ಯಾವುದನ್ನು ಕೂಡ ನಂಬಬೇಡ್ರಿ ಅಂತ ಹೇಳುವಂಥ ಗುರುಗಳ ಹತ್ರ ನಾವು ಹೋಗಬೇಕಾಗುತ್ತೆ. ಇಷ್ಟಲಿಂಗ ಇದ್ದೂ ಸಹ ಕೆಲವರು ಗುರುಗಳು ಇಂಥ ತಪ್ಪುಗಳನ್ನು ಮಾಡ್ತಾರೆ. ನೋಡಲಿಕ್ಕೆ ಲಿಂಗವನ್ನು ಹಾಕ್ಕೊಂಡಿರ್ತಾರೆ, ಆದರೆ ಅವರು ಆ ಲಿಂಗದ ನಿಷ್ಠೆಯಂತೆ ಅವರು ನಡ್ಕೊಳ್ತಾ ಇರೋದಿಲ್ಲ. ಲಿಂಗನಿಷ್ಠೆ ಇರುವುದಿಲ್ಲ, ಏಕದೇವರ ನಿಷ್ಠೆ ಇರುವುದಿಲ್ಲ. ಇಂಥವ್ರ ಹತ್ರ ನಾವು ಯಾವುದೇ ಕಾರಣಕ್ಕೂ ಕೂಡ ನಮಗಾಗಲಿ ನಮ್ಮ ಮಕ್ಕಳಿಗಾಗಲಿ ಲಿಂಗ ದೀಕ್ಷೆಯನ್ನು ನಾವು ಮಾಡಿಸ್ಕೊಳ್ಬಾರ್ದು, ಹುಷಾರಾಗಿರಬೇಕು. ಇಲ್ಲಿ ಜ್ಯೋತಿ ಜ್ಯೋತಿ ಮುಟ್ಟಿದ ಬತ್ತಿ ಮತ್ತೊಂದು ಜ್ಯೋತಿಯಾಗುವಂತೆ, ಜ್ಯೋತಿ ಮುಟ್ಟಿದ ಆ ಬತ್ತಿ ಮತ್ತೊಂದು ಜ್ಯೋತಿಯಾಗುವಂತೆ, ಸದ್ಗುರುವಿನಿಂದ ಕ್ರಿಯಾಜ್ಞಾನವನ್ನು ಪಡೆದುಕೊಂಡಂತಹ ಯಾವುದೇ ಸಾಮಾನ್ಯ ಮನುಷ್ಯನೂ ಸಹ ಅವನು ಗುರುವಾಗಬಲ್ಲನು. ಆ ಗುರುವಾಗಬಲ್ಲಂತಹ ಅವಕಾಶ, ಗುರುವಾಗುವಂತಹ ಅವಕಾಶ ಬಸವ ಧರ್ಮದಲ್ಲಿ, ಈ ಶರಣ ಧರ್ಮದಲ್ಲಿ ಇದೆ. ಆದ್ದರಿಂದ ನಾವು ಗುರುವನ್ನು ಮೊದಲು ಸ್ಥಾನದಲ್ಲಿ ನಾವು ಇಡಬೇಕಾಗುತ್ತೆ, ಇಡೋಣ. ಆದರೆ ಎಂಥ ಗುರುವನ್ನು ನಾವು ಹಿಡ್ಕೋಬೇಕು? ಅವರು ಲಿಂಗದೀಕ್ಷೆಯಲ್ಲಿದ್ದಾರಾ ಅಥವಾ ಏಕದೇವ ನಿಷ್ಠೆಯಲ್ಲಿದ್ದಾರಾ? ಈ ಮೂಢನಂಬಿಕೆಗಳನ್ನು ಅವರು ಮಾಡೋದಿಲ್ವಾ? ಅವರು ವೈಜ್ಞಾನಿಕವಾಗಿದ್ದಾರಾ ಅನ್ನೋದನ್ನು ನೋಡಿಕೊಂಡು ನಾವು ಅವರ ಅಂತರ ಸಹವಾಸವನ್ನು ಮಾಡಬೇಕಾಗುತ್ತೆ. ನಾವು ಹಪ್ಪಿ ತಪ್ಪಿ ನಮ್ಮ ಮಕ್ಕಳಿಗೆ ಕರ್ಕೊಂಡೋಗಿ ಆ ಮೂಢನಂಬಿಕೆಗಳನ್ನು ಮಾಡುವಂತಹ ಆ ಗುರುಗಳ ಹತ್ರ ಸಂಸ್ಕಾರ ಕೊಡಿಸಿದ್ರೆ ಅಥವಾ ಲಿಂಗ ದೀಕ್ಷೆಯನ್ನು ಮಾಡಿಸಿದ್ರೆ ಅದರಿಂದ ಅನಾಹುತಗಳೇ ನಮಗೆ ಹೆಚ್ಚಾಗ್ತವೆ ಅನ್ನುವಂಥದ್ದನ್ನು ನಾವು ಮನಗಾಣಬೇಕಾಗುತ್ತೆ. ಇಲ್ಲಿ ಗುರುಗಳು ಅಂದ ತಕ್ಷಣಕ್ಕೆ ನಾವು ಎಲ್ಲ ಗುರುಗಳನ್ನು ಒಂದೇ ಸಲ ನಂಬಿಡೋದಲ್ಲ. ನಾವು ಇತಿಹಾಸದ ಕಾಲಗರ್ಭದಲ್ಲಿ ನೋಡ್ತೇವೆ, ಇತಿಹಾಸದ ಕಾಲಗರ್ಭದಲ್ಲಿ ಎಂಥ ಹೆಸರು ಮಾಡಿರತಕ್ಕಂಥ ಗುರುಸ್ಥಾನದಲ್ಲಿ ನಿಂತಿದ್ದಂತಹ ವ್ಯಕ್ತಿಗಳು ಸಹ ಮೋಸ ಮಾಡಿದ್ದಾರೆ, ಅನ್ಯಾಯ ಮಾಡಿದ್ದಾರೆ. ಚರಿತ್ರೆಯಲ್ಲಿ ಅವರು ತಪ್ಪು ಮಾಡಿದ್ರೂ ಕೂಡ ಉಳಿದಿದ್ದಾರೆ, ಒಳ್ಳೇದು ಮಾಡಿದ್ರು ಉಳಿದಿದ್ದಾರೆ. ನಾವು ಉದಾಹರಣೆಗೆ ಹೇಳಬೇಕು ಅಂತಂದರೆ, ಈಗ ಮಹಾಭಾರತದಲ್ಲಿ ಬರ್ತಕ್ಕಂಥ ದ್ರೋಣಾಚಾರ್ಯರು, ದ್ರೋಣಾಚಾರ್ಯ ಅಂತಂದರೆ ನಮಗೆ ಗೊತ್ತಿದೆ, ಪಾಂಡವರಿಗೆ ಕೌರವರಿಗೆ ಬಿಲ್ಲು ವಿದ್ಯೆಯನ್ನು ಅಂದರೆ ಏನು ಒಡೆದಾಡೋದನ್ನು ಕಲಿಸಿಕೊಟ್ಟಂಥವ್ರು. ಒಡೆದಾಡೋದು ಅಂದರೆ ಯುದ್ಧ ಮಾಡೋದನ್ನು ಕಲಿಸಿಕೊಟ್ಟಂಥವ್ರು. ಅಂಥವರು ಈ ಬೇರೆ ಅಂದರೆ ಕೀಳು ಜಾತಿಯವರಿಗೆ ವಿದ್ಯೆಯನ್ನು ಅವರು ಕಲಿಸಿಕೊಡ್ತಾ ಇರಲಿಲ್ಲ, ಬಿಲ್ಲು ವಿದ್ಯೆನ ಕಲಿಸ್ಕೊಡ್ತಾ ಇರಲಿಲ್ಲ. ಇಂಥ ಗುರುಗಳನ್ನು ರಾಜ ಮಹಾರಾಜರುಗಳು ಇಟ್ಕೊಂಡಿದ್ರು. ಅವರ ಒಂದು ವಿದ್ಯೆಯನ್ನು ರಾಜ ಮಹಾರಾಜರುಗಳಿಗೆ ಅವ್ರು ಯಾರಿಗೆ ಹೇಳ್ತಾರೋ ಅವ್ರಿಗೆ ಮಾತ್ರ ಹೇಳ್ಕೊಡ್ಬೇಕು. ಇಲ್ಲಿ ಮಹಾಭಾರತದಲ್ಲಿ ಕೌರವರಿಗೆ ಮತ್ತು ಪಾಂಡವರಿಗೆ ಬಿಲ್ಲು ವಿದ್ಯೆಯನ್ನು, ಕೆಲವು ತಂತ್ರಕ ವಿದ್ಯೆಯನ್ನು ದ್ರೋಣಾಚಾರ್ಯರು ಕಲಿಸ್ತಾ ಇರ್ತಾರೆ. ಅಪ್ಪಿತಪ್ಪಿ ಒಂದು ಸಲ ಏಕಲವ್ಯ ಇದನ್ನೆಲ್ಲ ಗಮನಿಸ್ತಾನೆ. ಅವನು ಕೀಳು ಜಾತಿಯವನು, ಏಕಲವ್ಯ ಗಮನಿಸ್ತಾನೆ, ನನಗೂ ಈ ಬಿಲ್ಲು ವಿದ್ಯೆಯನ್ನು ಕಲಿಸ್ಕೊಡಿ ಎಂಬುದಾಗಿ ಕೇಳಿಕೊಳ್ತಾನೆ. ಆದರೆ ದ್ರೋಣಾಚಾರ್ಯರು ಒಬ್ಬ ರಾಜನ ಆಶ್ರಯದಲ್ಲಿ ಅಂದರೆ ರಾಜಾಶ್ರಯದಲ್ಲಿರ್ತಾರೆ, ಅವರ ಪರ್ಮಿಷನ್ ಇಲ್ಲದೆ ಬೇರೆಯವರಿಗೆ ವಿದ್ಯೆ ಕಲಿಸ್ಕೊಡೋಂಗಿಲ್ಲ. ಆವಾಗ ಅವ್ರು ಹೇಳ್ತಾರೆ, ಇಲ್ಲಪ್ಪ, ನಾವು ಬೇರೆಯವರಿಗೆ ಕೀಳು ಜಾತಿಯವರಿಗೆ ನಾವು ಬಿಲ್ಲು ವಿದ್ಯೆಯನ್ನು ನಾವು ಕಲಿಸಿಕೊಡೋದಿಲ್ಲ. ಒಂದು ವೇಳೆ ಕಲಿಸಿಕೊಡಬೇಕನ್ನೋದಾದರೆ ರಾಜರ ಆಜ್ಞೆ ಆಗಬೇಕು ಅಂತಂದಾಗ, ಈ ಗುರುವಾಗಿರ್ತಕ್ಕಂಥ ದ್ರೋಣಾಚಾರ್ಯರು ಬೇರೆ ರಾಜರ ಆಶ್ರಯದಲ್ಲಿದ್ದುಕೊಂಡು ಅವರ ಒಂದು ಗುಲಾಮಗಿರಿಯಲ್ಲೇ ಇರ್ತಾರೆ ಅಂತಲೇ ತಿಳ್ಕೊಳ್ಳೋಣ. ಯಾಕೆ ಅಂತಂದರೆ ಗುರುವಾದವರಿಗೆ ಯಾವತ್ತೂ ಅವರು ಸರ್ವ ಸ್ವತಂತ್ರರಾಗಿರಬೇಕು. ಅವರಿಗೆ ಯಾವುದೇ ರೀತಿಯ ನಿಬಂಧನೆಗಳು ಅಂದರೆ ಅವರ ಮೇಲೆ ದಬ್ಬಾಳಿಕೆ ಮಾಡುವಂಥವ್ರು ಯಾರೂ ಇರಬಾರ್ದು, ಅವರು ಸರ್ವ ಸ್ವತಂತ್ರರಾಗಿರಬೇಕು. ಆದರೆ ಇಲ್ಲಿ ದ್ರೋಣಾಚಾರ್ಯರು
ಈ ಕೌರವರ ಅಧೀನದಲ್ಲಿ ಪಾಂಡವರ ಅಧೀನದಲ್ಲಿ ಇರ್ತಾರೆ ಅವರು ಬಿಲ್ಲು ವಿದ್ಯೆಯನ್ನು ಕಲಿಸಿಕೊಟ್ಟಂತಹ ಅರ್ಜುನ ಅರ್ಜುನಾದಿಯಿಂದ ಹಿಡ್ಕೊಂಡು ಕೌರವರು ಪಾಂಡವರು ಎಲ್ಲರೂ ಕೂಡ ಕಲಿತಿರ್ತಾರೆ ಇದನ್ನು ನೋಡಿ 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 ಕಣ್ಣಿಂದಲೇ ನೋಡಿ ತನ್ನ ಸ್ವಯಂ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಕಲಿತುಕೊಂಡಂಥವನು ಏಕಲವ್ಯ ಅವನು ಒಂದು ಗುಡಿಸಲಿನ ಪ್ರದೇಶದಿಂದ ಬಂದಂತಹ ಬಾಲಕ ಈ ಬಿಲ್ಲುವಿದ್ಯೆಯನ್ನು ಎಲ್ಲೋ ಮರೆಯಲ್ಲಿ ಬಚ್ಚಿಟ್ಕೊಂಡು ನೋಡಿ 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 ಪ್ರಾಕ್ಟೀಸ್ ಮಾಡ್ತಾನೆ ಕೊನೆಗೊಂದು ದಿನ ದ್ರೋಣಾಚಾರ್ಯರ ಮೂರ್ತಿಯನ್ನು ಮಣ್ಣಲ್ಲಿ ಮಾಡಿ ಆ ದ್ರೋಣಾಚಾರ್ಯರ ಮುಂದೆ ಆ ಗುರುಗಳು ನನಗೆ ಹೇಳ್ಕೊಡ್ತಾ ಇದ್ದಾರೆ ಅನ್ನುವಂತೆ ನಾನು ಭಾವನೆ ಮಾಡಿಕೊಂಡು ಬಿಲ್ಲುವಿದ್ಯೆಯನ್ನು ಪ್ರಾಕ್ಟೀಸ್ ಮಾಡ್ತಾನೆ ಪ್ರಾಕ್ಟೀಸ್ ಮಾಡಿ 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 ಒಂದು ದಿನ ಅವನು ಪರ್ಫೆಕ್ಟ್ ಆಗ್ತಾನೆ ಆ ಪರ್ಫೆಕ್ಟ್ ಆಗಿ ಆ ಬಿಲ್ಲುವಿದ್ಯೆಯನ್ನು ಪ್ರಯೋಗ ಮಾಡುವಂಥದ್ದು ಈ ಕೌರವರಿಗೆ ಮತ್ತು ಪಾಂಡವರಿಗೆ ತಿಳಿತದೆ ಆಗ ಅವರು ದ್ರೋಣಾಚಾರ್ಯರನ್ನ ಕರೆದು ಕೇಳ್ತಾರೆ ಏನ್ರಿ ಗುರುಗಳೇ ನೀವು ನಮ್ಮ ಆಸ್ಥಾನದಲ್ಲಿ ಇದ್ದುಕೊಂಡು ನಾವು ಹಾಕಿದ ಅನ್ನ ತಿಂದುಕೊಂಡು ನೀವು ನಮಗೆ ಹೇಳ್ಕೊಡ್ರಿ ಅಂತಂದರೆ ಶಿಕ್ಷಕದವ್ರಿಗೆಲ್ಲ ಹೇಳ್ಕೊಡ್ತಾ ಇದ್ದೀರಲ್ರಿ ನಾಳೆ ದಿನ ನಮಗೂ ಅಂತ ಹೆಚ್ಚು ಪರಾಕ್ರಮಿಗಳು ಅವ್ರು ಆಗಿಬಿಟ್ರೆ ಬಿಲ್ಲುವಿದ್ಯೆಯಲ್ಲಿ ನಮಗತಿ ಏನ್ರಿ ಎಂಬುದಾಗಿ ಕೇಳ್ತಾರೆ ಅವಾಗ ಇವರಿಗೆ ದ್ರೋಣಾಚಾರ್ಯರಿಗೆ ಆಶ್ಚರ್ಯ ಆಗುತ್ತೆ ಇಲ್ವಲ್ಲ ನಾವು ನಿಮ್ಮ ಅನುಮತಿ ಇಲ್ಲದೆ ನಾವು ಯಾರಿಗೂ ಹೇಳ್ಕೊಟ್ಟಿಲ್ಲ ಅಷ್ಟಕ್ಕೂ ನಾವು ತಿಂದ ಅನ್ನಕ್ಕೆ ನಾವು ಮೋಸ ಮಾಡೋದಿಲ್ಲ ನಿಮ್ಮ ಆಶ್ರಯದಲ್ಲಿದ್ದೀವಿ ನಿಮ್ಮ ಆಶ್ರಯದಲ್ಲಿ ಇರೋದರಿಂದ ನಾವು ನಿಮ್ಮ ಆಜ್ಞೆ ಇಲ್ಲದೆ ನಿಮ್ಮ ಪರ್ಮಿಷನ್ ಇಲ್ಲದೆ ನಾವೆಲ್ಲೂ ಸಹ ಆ ಥರ ಬಿಲ್ಲುವಿದ್ಯೆಯನ್ನು ಬೇರೆಯವರಿಗೆ ನಾವು ಹೇಳಿಕೊಟ್ಟಿಲ್ಲ ಅಂತ ಹೇಳಿದಾಗ ಒಂದು ಸಂಶಯ ಇದೆ ನಮಗೆ ಒಂದು ರಿಪೋರ್ಟ್ ಬಂದಿದೆ ನೀವು ನಮಗೆ ಯಾವ ವಿದ್ಯೆಯನ್ನು ಹೇಳ್ಕೊಡ್ತಾ ಇದ್ದೀರೋ ಅದೇ ವಿದ್ಯೆಯನ್ನು ಬೇರೆಯವ್ರಿಗೆ ಹೇಳ್ಕೊಡ್ತಾ ಇದ್ದೀರಾ ಅಂಥೇಳಿ ನಮಗೆ ಗೊತ್ತಾಗಿದೆ ಒಬ್ಬ ಏಕಲವ್ಯ ಅಂತಕ್ಕಂಥ ಒಬ್ಬ ಹುಡುಗ ನಿಮ್ಮಿಂದ ಕಲಿತು ನಮಗಂತ ಚೆನ್ನಾಗಿ ಅವನು ಬಾಣಪ್ರಯೋಗ ಮಾಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ನಮಗೆ ಗೊತ್ತಾಗಿದೆ ಅಂತ ಹೇಳಿದಾಗ ದ್ರೋಣಾಚಾರ್ಯರಿಗೆ ಆಶ್ಚರ್ಯ ಆಗುತ್ತೆ ಅವನು ಎಲ್ಲಿದ್ದಾನೆ ಅಂತ ಹುಡ್ಕೊಂಡು ಹೋಗ್ತಾರೆ ಸಿಕ್ಬಿಡ್ತಾನೆ ಹುಡುಗ ನೀನು ಹೆಂಗಪ್ಪ ಕಲಿತೆ ನಿಮ್ಮಿಂದ ಕಲಿತೆ ಅಂತಾನೆ ಅಯ್ಯೋ ನಾನೇ ಹೋಗಪ್ಪ ನಿನಗೆ ಹೇಳ್ಕೊಟ್ಟೆ ನಾನು ಅಪ್ಪಿ ತಪ್ಪಿ ನನ್ನ ಹೆಸರು ಹೇಳಬೇಡಪ್ಪ ನನಗೆ ತೊಂದರೆ ಆಗುತ್ತೆ ನಾನು ಯಾವತ್ತು ನಿನಗೆ ಹೇಳ್ಕೊಟ್ಟಿಲ್ವಲ್ಲ ಅಂತ ಅಂದಾಗ ಗುರುಗಳೇ ನಿನ್ನನ್ನು ನಾವು ದೀಕ್ಷಾ ಗುರುಗಳು ಅಂತ ಹೇಳಿಬಿಟ್ಟು ನಾವು ಸ್ವೀಕಾರ ಮಾಡಿ ನಿಮ್ಮ ಒಂದು ಪ್ರತಿಮೆಯನ್ನು ನಾವು ಮಾಡಿ ಆ ಪ್ರತಿಮೆಯನ್ನು ನೋಡಿಕೊಂಡು ನೀವೇ ನಮಗೆ ಸ್ವಯಂ ನಿರ್ದೇಶನ ಕೊಡ್ತಾ ಇದ್ದೀರಾ ಅಂತ ಎಂಬುದಾಗಿ ನಾವು ತಿಳಿದುಕೊಂಡು ನಾನು ಈ ಬಾಣ ಪ್ರಯೋಗಗಳನ್ನು ನಾನು ಮಾಡ್ತಾ ಇದ್ದೀನಿ ನಾನೇ ಸ್ವಯಂ ಆಗಿ ಇದನ್ನು ಅಭ್ಯಾಸ ಮಾಡ್ತಾ 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 ನಾನು ಈ ಪರಿಣತಿಗೆ ನಾನು ಬಂದಿದ್ದೀನಿ ನೋಡಿರಿ ನಿಮ್ಮ ಮುಂದೆ ನಾನು ಒಂದು ಬಾಣವನ್ನು ಬಿಟ್ಟು ನಾನು ತೋರಿಸ್ತೇನೆ ಎಂಬುದಾಗಿ ಒಂದು ಬಾಣವನ್ನು ತೆಗೆದುಕೊಂಡು ಗುರಿ ಇಟ್ಟು ಹೊಡಿತಾನೆ ಆ ಗುರಿಗೆ ಹೋಗಿ ಸರಿಯಾಗಿ ಬಾಣವು ತಗುಲುತ್ತೆ ಆವಾಗ ಇವ್ರಿಗೆ ಆಶ್ಚರ್ಯ ಆಗುತ್ತೆ ಏನಪ್ಪ ಈ ಕೌರವ ಪಾಂಡವರ ಈ ಕುಟುಂಬದವರಿಗೆ ನಾನು ಇಷ್ಟು ವರ್ಷ ನಾನು ಪಾಠ ಮಾಡಿದ್ರೂ ಸಹ ಇಷ್ಟು ವ್ಯವಸ್ಥಿತವಾಗಿ ಇಷ್ಟು ಪರ್ಫೆಕ್ಟಾಗಿ ಅವರು ಬಾಣಪ್ರಯೋಗ ಮಾಡಲಿಲ್ಲ ಈ ಹುಡುಗರಿಗೆ ನಾನು ಯಾವತ್ತೂ ಸಹ ನಾನು ಹೇಳ್ಕೊಟ್ಟಿಲ್ಲ ಈ ಹುಡುಗ ಯಾರಂತಲೇ ಗೊತ್ತಿಲ್ಲ ನನ್ನ ಸ್ಮರಣೆ ಮಾತ್ರದಲ್ಲೇ ನನ್ನ ನೆನಪು ಮಾತ್ರದಲ್ಲೇ ಇಷ್ಟು ಚೆನ್ನಾಗಿ ಪ್ರಯೋಗವನ್ನು ಮಾಡ್ತಾ ಇದ್ದೇನೆ ಬಿಲ್ಲುವಿದ್ಯೆಯನ್ನು ಕಲ್ತ್ಕೊಂಡಿದ್ದೇನಲ್ಲ ಅಂತ ಹೇಳಿ ಇವರಿಗೆ ಪರಮಾಶ್ಚರ್ಯ ಆಗುತ್ತೆ ಅದೇ ರೀತಿ ಅವನ ಮೇಲೆ ಒಂದು ಗೌರವವೂ ಬರ್ತದೆ ಅವರು ಈ ಯಥಾಸ್ಥಿತಿ ವಿಚಾರವನ್ನು ತೆಗೆದುಕೊಂಡು ಹೋಗಿ ಕೌರವರಿಗೆ ಹೇಳ್ತಾರೆ ಆ ದುರ್ಯೋಧನಾದಿಗಳಿಗೆ ಹೇಳ್ತಾರೆ ಅವರು ನಂಬೋದಿಲ್ಲ ನೋಡ್ರಿ ಈ ಥರ ನನ್ನನ್ನು ಒಂದು ಮೂರ್ತಿಯಾಗಿ ಇಟ್ಕೊಂಡು ನನ್ನ ನೆನಪು ಮಾತ್ರದಲ್ಲೇ ಈ ರೀತಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ ಅಂತ ಹೇಳಿದಾಗ ಅವರು ನಂಬೋದಿಲ್ಲ ಇದೆಲ್ಲ ನೀನು ನಮಗೆ ಹೇಳಬೇಡ ನಿನ್ನ ಒಂದು ಆದೇಶ ಇಲ್ಲದೆ ನಿನ್ನ ತರಬೇತಿ ಇಲ್ಲದೆ ಹೆಂಗೆ ಮಾಡಲಿಕ್ಕೆ ಸಾಧ್ಯ ಅಷ್ಟು ಚೆನ್ನಾಗಿ ಮಾಡಲಿಕ್ಕೆ ಸಾಧ್ಯ ನೀನು ನಮ್ಮ ಹತ್ರ ಸುಳ್ಳು ಹೇಳ್ತಾ ಇದ್ದೀಯಾ ಯಾವುದೋ ನೀನು ಲೆಕ್ಕದಲ್ಲಿ ಹೋಗ್ಬಿಟ್ಟು ಬೇರೆಯವ್ರಿಗೂ ಕೂಡ ನೀನು ಪ್ರಾಕ್ಟೀಸ್ ಕೊಡಿಸ್ತಾ ಇದ್ದೀಯ ನೀನು ಇದು ನೀನು ಹೇಳ್ತಾ ಇರೋದು ಸುಳ್ಳು ಇದು ಎಂಬುದಾಗಿ ಅವರು ನಂಬೋದೇ ಇಲ್ಲ ಇವರಿಗೆ ಒಂದು ತಬ್ಬಿಬ್ಬು ಆಗಿಬಿಡ್ತದೆ ಏನಪ್ಪ ಮಾಡೋದು ಒಳ್ಳೆ ಸಂಕಷ್ಟಕ್ಕೆ ನಾನು ತಗಲಾಕೊಂಡಲ್ಲ ಅಂಥೇಳಿ ದ್ರೋಣಾಚಾರ್ಯರಿಗೆ ತುಂಬ ಇಕ್ಕಟ್ಟಿನ ಪರಿಸ್ಥಿತಿ ಉಂಟಾಗ್ಬಿಡ್ತದೆ ಸತ್ಯ ಹೇಳಿದ್ರೆ ಅವ್ರು ನಂಬ್ತಾ ಇಲ್ಲ ಈ ಹುಡುಗ ನೋಡಿದ್ರೆ ಇಷ್ಟು ಚೆನ್ನಾಗಿ ಬಿಲ್ವಿದ್ಯೆಯನ್ನು ಕಲ್ತಿದ್ದಾನೆ ಏಕಲವ್ಯ ಕೊನೆಯದಾಗಿ ಇದು ವಾದ ವಿವಾದ ಎಲ್ಲಿಗೆ ಹೋಗಿ ಮುಟ್ಟುತ್ತಪ್ಪ ಅಂತಂದರೆ ನೀನು ನನಗಿಂತ ಅವರು ನಮಗಿಂತ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅಂತಂದರೆ
ಇದರಲ್ಲಿ ನಿಮ್ಮ ಕೈವಾಡ ಇದ್ದೇ ಇದೆ, ಅದರಿಂದ ಇದನ್ನು ನಾವು ನಂಬೋದಿಲ್ಲ. ಒಂದು ಕೆಲಸ ಮಾಡಿ, ಆ ಹುಡುಗ ನಮಗಂತ ಚಂದ ಬಾಣ ಪ್ರಯೋಗ ಮಾಡಬಾರ್ದು. ಅದಕ್ಕೆ ನೀವೇನು ಮಾಡಬೇಕು ಅಂತಂದರೆ, ಅವನ ಹೆಬ್ಬೆರಳನ್ನು ತಂದು ನೀವು ನನಗೆ ಕೊಡಬೇಕು. ಬಾಣ ಪ್ರಯೋಗ ಮಾಡಬೇಕು ಅಂದರೆ ಹೆಬ್ಬೆರಳಿನ ಸಹಾಯ ಬೇಕು. ಆ ಹೆಬ್ಬೆರಳನ್ನು ನೀನು ಹೆಂಗೆ ತೊಗೊಂಡು ಬರ್ತೀಯೋ ಗೊತ್ತಿಲ್ಲ, ಆ ಹೆಬ್ಬೆರಳನ್ನು ತೊಗೊಂಡು ಬಂದು ಕೊಡಬೇಕು ಅಂತ ಹೇಳ್ಬಿಟ್ಟು ಅವರು ಷರತ್ತಾಕ್ತಾರೆ. ದ್ರೋಣಾಚಾರ್ಯ ಪಾಪ ಆ ಹುಡುಗನ ಹತ್ರ ಬಂದು, ನೋಡಪ್ಪ ನೀನು ನನ್ನನ್ನು ಮುಂದೆ ಇಟ್ಕೊಂಡೆ ನೀನು ಪ್ರಾಕ್ಟೀಸ್ ಮಾಡಿದೆ ಅಲ್ವಾ? ಹಾಂ ಹೌದು ಗುರುಗಳೇ. ನನ್ನ ಮೇಲೆ ಭಕ್ತಿ ಇದೆಯಲ್ವಾ? ಹೌದು ಗುರುಗಳೇ. ನನ್ನ ಮೇಲೆ ಭಕ್ತಿ ಇದೆ ಅಂತಂದರೆ ನನಗೆ ಗುರು ಕಾಣಿಕೆಲ್ಲ ನೀನು ಕೊಡಬೇಕಲ್ಲ. ಹೌದು ಗುರುಗಳೇ, ಕೊಡಲೇಬೇಕು. ಏನಪ್ಪ ಕೊಡ್ತೀಯ? ಆ ಹುಡುಗ ಹೇಳ್ತಾನೆ, ಏಕಲವ್ಯ ನೀವು ಕೇಳಿದ್ದು ಕೊಡ್ತೀನಿ. ಏನು ಕೇಳ್ತೀಯಪ್ಪ? ನಾನು ಕೇಳಿದ್ದು ಕೊಡ್ತೀನಿ. ನಾನು ಇವನು ನಾನು ಕೇಳಿದ್ದೆಲ್ಲ ಕೊಡ್ತೀಯ? ಹ್ಞೂ. ಇಲ್ಲ ಅನ್ನಬಾರ್ದು. ಇಲ್ಲ ಆಗಿದ್ದರೆ ನಿನ್ನ ಆ ಎಡಗೈ ಹೆಬ್ಬೆರಳನ್ನು ಕೊಡಪ್ಪ. ಇವನೇನು ಮಾಡ್ತಾನೆ, ಎಡಗೈ ಹೆಬ್ಬೆರಳು ಯಾಕೆ ಗುರುಗಳೇ, ನಾನು ಬಲಗೈ ಹೆಬ್ಬೆರಳನ್ನೇ ಕೊಡ್ತೀನಿ ನಾನು. ಪಾಪ ಅವ್ರು ಅಟ್ಲೀಸ್ಟ್ ಎಡಗೈದು ಉಳಿಸಿ ಬಲಗೈದು ಉಳಿಸಿ ಎಡಗೈ ದಾರ ತಗೊಂಡೋಗೋಣ ಅಂತ ಅವರಿದು. ಇವನು ಹೇಳ್ತಾನೆ, ಎಡಗೈ ಬೇಡ ಬಲಗೈ ಹೆಬ್ಬೆರಳೇ ಕೊಡ್ತೀನಿ ಎಂಬುದಾಗಿ ಕತ್ತರಿಸಿ ಕೊಟ್ಬಿಡ್ತಾನೆ. ನೋಡ್ರಿ ಎಂಥ ಶಿಷ್ಯ, ಎಂಥ ಗುರು. ಅಂದರೆ ಇಲ್ಲಿ ಗುರು ತನ್ನ ಜೀವನವನ್ನು ನಡೆಸಿಕೊಳ್ಳೋದಕ್ಕೆ, ತನ್ನ ಉಪಜೀವನವನ್ನು ನಡೆಸಿಕೊಳ್ಳಿಕ್ಕೆ ಯಾರನ್ನು ಬೇಕಾದ್ರೂ ಕೂಡ ಏನಾರ ಮೋಸ ಮಾಡ್ತಾನೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಆ ಕಾಲದಿಂದಲೂ ಕೂಡ ಮೋಸ ಮಾಡುವಂತಹ ಗುರುಗಳು, ಮೋಸ ಹೋಗುವಂತಹ ಶಿಷ್ಯರನ್ನು ನಾವು ನೋಡ್ತಾನೆ ಇದ್ದೀವಿ. ಅವ್ರು ಹೇಳಬಹುದಾಗಿತ್ತು, ಇಲ್ಲರಿ ಅವನು ಸ್ವಯಂ ಆಗಿ ಪ್ರ್ಯಾಕ್ಟೀಸ್ ಮಾಡಿದ್ದಾನೆ, ಅಂಥ ನೀಚ ಕೆಲಸ ನಾನು ಮಾಡೋದಿಲ್ಲ, ನಿಮ್ಮ ಹಂಗೂ ಬೇಡ, ನಿಮ್ಮ ಆಶ್ರಯನೂ ಬೇಡ, ನಿಮ್ಮ ಸಹವಾಸವೂ ಬೇಡ, ನಾನು ಯಾಕೆ ಹೋಗಿ ಪಾಪ ಆ ಹುಡುಗನ ಬೆರಳನ್ನು ಕತ್ತರಿಸುವಂಥ ಕೆಲಸ ಮಾಡಲಿ ಅಂತ ಹೇಳ್ಬಿಟ್ಟು ಹೋಗೋದಾಯಿತು. ಅದೇ ರಾಜಾಶ್ರಯ ಬೇಕಾಗಿತ್ತು, ಜೀವನ ಬೇಕಾಗಿತ್ತು, ಹೊಟ್ಟೆಪಾಡು ಬೇಕಾಗಿತ್ತು. ಹೀಗಾಗಿ ಆ ಕಾಲದಿಂದಲೂ ಕೂಡ ಕೆಟ್ಟ ಗುರುಗಳು, ಒಳ್ಳೆ ಶಿಷ್ಯರು ಅಥವಾ ಒಳ್ಳೆ ಶಿಷ್ಯರು ಕೆಟ್ಟ, ಹೀಗೆ ಎಲ್ಲರೂ ಕೂಡ ಕೆಟ್ಟವರು ಇದ್ದೇ ಇರ್ತಾರೆ. ಈಗ ನೋಡಿದಾಗ ನಾವು ಈ ಕಲಿಯುಗದಲ್ಲಿ, ಈ ಕಲಿಯುಗದಲ್ಲಿ ಎಂಥ ಗುರುಗಳು ಕೆಟ್ಟವರು ಇದ್ದಾರೆ, ಒಳ್ಳೆಯವರು ಇದ್ದಾರೆ, ಗುರುಗಳನ್ನೇ ಯಾಮಾರಿಸುವಂಥ ಶಿಷ್ಯರು ಇದ್ದಾರೆ, ಗುರುದ್ರೋಹ ಮಾಡುವಂಥವರು ಇದ್ದಾರೆ. ಆದರೆ ಗುರುದ್ರೋಹ ಮಾಡಿದಂಥವ್ರ ಸಂಖ್ಯೆ ಕಡಿಮೆ, ಆದರೆ ಶಿಷ್ಯರನ್ನು ಭಕ್ತರನ್ನು ಜನರನ್ನು ವಂಚನೆ ಮಾಡಿದಂತಹ ಗುರುಗಳ ಸಂಖ್ಯೆ ಬೇಕಾದಷ್ಟಿದ್ದಾವೆ, ಬೇಕಾದಷ್ಟಿದ್ದಾವೆ. ಹಾಗೆ ನಮ್ಮ ಅಷ್ಟಾವರಣಗಳಲ್ಲಿ ಗುರುಸ್ಥಾನವನ್ನು ನಮ್ಮ ಶರಣರು ಮೊದಲನೆಯದಾಗಿ ಕೊಟ್ಟಿದ್ದಾರೆ. ಅಂತಹ ಗುರುಗಳ ಸಾನ್ನಿಧ್ಯ, ಅಂತಹ ಗುರುಗಳ ಸಂಪರ್ಕ ಈ ಜನರಿಗೆ ಸಿಕ್ಕುವಂತೆ ಆದರೆ ಬಸವಾದಿ ಶರಣರ ಆಶಯಗಳು, ಬಸವಾದಿ ಶರಣರ ಕಂಡ ಕನಸು ಎಲ್ಲವೂ ಕೂಡ ನನಸಾಗುತ್ತೆ. ತಾವುಗಳು ಈ ಧರ್ಮವನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಈ ಧರ್ಮವನ್ನು ಧಾರಣೆ ಮಾಡಿಕೊಳ್ಳಲು ಅಂತಹ ಒಂದು ಗುರುವಿನ ಮೊರೆ ಹೋಗ್ರಿ. ಒಂದು ವೇಳೆ ಅಂಥ ಗುರುಗಳು ಇವಾಗ ಯಾರಿಗೂ ನಿಮಗೆ ಸಿಗಲಿಲ್ಲ ಅಂತಂದರೆ, ಸಾಧಕ ಸದ್ಭಕ್ತರಿದ್ದಾರೆ, ಸಾಧಕ ಸಂಸಾರಿಗಳಿದ್ದಾರೆ. ಆ ಸಾಧಕ ಸಂಸಾರಿಗಳಿಂದಲೇ ತಾವು ದೀಕ್ಷೆಯನ್ನು ಪಡೆದುಕೊಳ್ಳಬಹುದು ಮತ್ತು ಅವರ ಸಂಪರ್ಕದಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ಧರ್ಮ ವಿಚಾರಗಳನ್ನು, ನಮಗೆ ಉಂಟಾಗುವಂತಹ ಸಮಸ್ಯೆಗಳನ್ನು, ನಮ್ಮ ಡೌಟ್ಗಳನ್ನು ಅವ್ರ ಜೊತೆ ನಾವು ಪರಿಹಾರ ಮಾಡಿಕೊಳ್ಬೋದು. ಹಾಗೆಂತ ಹೇಳ್ತಾ ಅಷ್ಟಾವರಣಗಳನ್ನು ತಿಳಿದುಕೊಳ್ಳುವಂತಹ ಈ ಒಂದು ಈ ಸಂಚಿಕೆಗೆ ನಾವು ವಿರಾಮವನ್ನು ಕೊಡೋಣ. ಶರಣು ಶರಣಾರ್ಥಿ. ಬಸವಲಿಂಗಾಯ ನಮಃ.